ಏನ್ ಮಾಡೋದು ಈಗ ಯಾರತ್ತಾದ್ರೂ ಹೇಳಿ ಕಳಿಸ್ಲಾ ಬೇಡ ನಾನು ಹೋಗೋದೆ ಒಳ್ಳೆಯದು रूम यू इवरदे शर्ट और रूम अरे नीवे याक इ बरक हूद्री ऐन बे सूटक बदल अत्ते बेग रेडी आगुंद्रु अदक्के सरी बनी मुंडर्गी लक्ष्मण पाटील मग ओहो नम मुंडर्गी लक्ष्मण पाटील मग नीन दीपावरे ताता बंद्रु अन्सते ಅಲ್ಲ ಮತ್ತೆ ನಿಮ್ಮ ಅಪ್ಪ ಯಾಕೆ ಬರಲಿಲ್ಲ ಅವರು ಮೂರ್ತದ ಹೊತ್ತಿಗೆ ಬರ್ತಾರೆ ಮೂರ್ತದ ಹೊತ್ತಿಗೆ ಬರ್ತಾನಂತೆ ಯಾವಾಗಲೂ ಹಿಂಗಾವ ನಿಮ್ಮ ಅಪ್ಪ ನೋಡಪ್ಪ ಒಳಗೆ ಅರ್ಷಣ ಶಾಸ್ತ್ರ ನಡೆಯುತ್ತೆ ನಂದು ಏನೈತೆ ಅಲ್ಲಿ ಕೆಲಸ ನಾ ಹೊರಗೆ ಬಂದೆ ಹೋಗ್ ಹೋಗ್ ನೀನು ಒಳಗೆ ಹೋಗಿ ನಿನಗೂ ಅರ್ಷಣ ಹಾಸ್ತಾರೆ ಹೋಗ್ 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 छे 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 ऐन हुड़गुर आ सूट केस बायनु मुच्चिल्ल बागल कदानू हाकिल्ल ಒಬ್ಬರಿಗೆ ಜವಾಬ್ದಾರಿನ ಅನ್ನೋದಿಲ್ಲ ಏನು ಹುಡುಗರು ಏನು ಛ ಛ ಹೋದ್ರು ಅನ್ಸುತ್ತೆ ಒಂದು ನಿಮಿಷ ದೀಪಾ ಅವರೇ ತಾತ ಹೊರಗಡೆಯಿಂದ ಬಾಗಿಲು ಹಾಕೊಂಡು ಹೋದ್ರು ಅನ್ಸುತ್ತೆ ಏನು ಮಾಡೋದು ದೀಪಾ ಬಾಗಿಲನ್ನ ಬಿಡಿರಿ ಯಾರಾದರೂ ತೆಗಿತಾರೆ ಮಾತಾಡಬೇಡಿ ನಾನು ಕೂಕರಿಲ್ಲ ಬೇಡ ದೀಪಾ ಅವರೇ नानक करीबार्दु नीव याक इष्टोंदु हेदरिकोळ्ता इद्दीरा हेदरिके अंत अल्ल ई मने संप्रदायने ओंदु स्वल्प विशेषवागिदे नम्म अत्ते इद्दारल्ल अवरु ई संप्रदायगळन्न प्राणक्किंत हेच्चागि परिपालिसिकोंडु बंदिद्दारे जोतेगे मनेगे मदुवेगे बंद गंड हेंडतिरु तुंबा सलिगेयिंद नडेकोबारदु ओंदे रूमल्लंतु इरलेबारदु ईग नाविब्रेनादरु ओंदे रूमल्लि इरोदन्न नोडिबिट्रे अवरन्न बायिगे मनेगे मातादकोतारे
ಕೆಲವು ಕಡೆ ಪದ್ಧತಿಗಳು ಬದಲಾಗಿದೆ ನಿಜ ಆದರೆ ನಮ್ಮ ಮತ್ತೆ ಬದಲಾಗಿಲ್ಲ ಅವರ ಆಚಾರ ವಿಚಾರಗಳನ್ನ ಅವರ ಪದ್ಧತಿಗಳನ್ನ ಗೌರವಿಸೋದು ನಮ್ಮ ಕರ್ತವ್ಯ ಅಲ್ವೇನ್ರಿ ಅದಕ್ಕೆ ನಾನು ನೋಡ್ಲಿಕತ್ತೇನಿ ಹಾ ಭಾರಿ ಮಾಡ್ಲಿಕತ್ತೀಯ ನೀನು ಅಲ್ಲವಾ ಮದುವೆ ಹೆಣ್ಣಿಗೆ ಅರ್ಶನ ಹಚ್ಚಲಿಕ್ಕೆ ಸ್ಟೂಲ್ ತಗೊಂಡು ಕೂತ್ಕೋತೀಯ ಯಾಕೆ ಮೈ ಬಗ್ಗಂಗಿಲ್ಲನು ನಿನ್ನ ಗಂಡನ್ ನೋಡಿದ್ರೆ ಮೂರ್ ಹೊತ್ತು ನಿನ್ನ ಬೆನ್ನ ಹಿಂದೆ ಸುತ್ತಿರ್ತಾನೆ ಯಾಕವ ನನ್ನ ಮೈದನನ್ನೇ ನಿನ್ನ ಸೀರೆ ಸೆರಗಿಗೆ ಗಂಟ ಹಾಕೊಂಡು ಬಿಟ್ಟಿಯೇನು ಮೂರ್ ಹೊತ್ತು ನಿನ್ನ ಬೆನ್ನ ಹಿಂದೆ ಸುತ್ತೋನ ಬಾಯಿಗೆ ಏನೇನ್ ಹಾಕ್ತಿ ಠಂಡಿ ಕಾಲ ಅಂತ ಅಂಟಿ ನೋಡಿ ಬರೋಬ್ಬರಿ ತಿನ್ನಿಸ್ತಿ ಇಲ್ಲ ಅದರ ಕಥೆ ಹೇಳಿ ಸುಖ ಇಲ್ಲ ಬಿಡಿ ಅಂಟಿ ನುಂಡಿ ಅಂತ ಶಾಸ್ತ್ರಕ್ಕೆ ಅಂದಂಗೆ ಮಾಡ್ತಾಳೆ ಸರಿಯಾಗಿ ಒಂದು ಸಿಹಿ ಇಲ್ಲ ತುಪ್ಪು ಇಲ್ಲ ಅದು ಅಡುಗೆಗೆ ಅರಿಶಿನ ಹಾಕಿದಂಗೆ ಅಂಟಿ ನುಂಡಿ ತುಪ್ಪ ಹಾಕ್ತಾಳೆ ಅದು ಒಂದು ಚೂರು ಸಣ್ಣದು ಅದನ್ನ ಕೊಟ್ರು ಕೊಟ್ರು ಇಲ್ಲಾಂದ್ರೆ ಇಲ್ಲ ನಿನ್ನ ಗಂಡನ್ನ ಭಾಳ ಚಂದ ಸಾಕ್ತಿ ಬಿಡವ ನಮ್ಮವ್ವ ಆ ನೀ ಹಿಂಗ ಸಾಕಿದ್ರ ನಿನ್ನ ಗಂಡ 100 ವರ್ಷದ ತನ ತನ್ನ ಜೀವ ಹಿಡ್ಕೊಂಡಿರ್ತಾನ ಅಲ್ಲಿವರೆಗೂ ನಿನ್ನ ಮುತ್ತೈ ತನ ಗಟ್ಟಿ ಇರ್ತದ ನೋಡು ನಿನ್ನ ಮಾರಿ ಒಳಗ ಅರಿಶಿನ ಕುಂಕುಮ ಚಲೋ ಇರಬೇಕಂದ್ರ ದಿನ ಒಂದೊಂದು ಅಂಟಿ ನುಂಡಿ ಗಂಡಗ ತಿನ್ನಿಸಿ ಚಲೋತ್ನಾಗ ನೋಡ್ಕೋವನ್ನ ಅನ್ನವಾ ಲಕ್ಷ್ಮಿ ಜಾಸ್ತಿ ತುಪ್ಪ ಹಾಕದೆ ಅದ್ ಹೆಂಗ ಅಂಟ ನುಂಡಿ ಮಾಡ್ತೀಯವ ನೀನು ಯಾರ ಕಲಿಸಿದ್ರವ ಈ ವಿದ್ಯೆ ನಿಂಗ ಅಲ್ಲ ಜಾಸ್ತಿ ತುಪ್ಪ ಹಾಕದೆ ಅಂಟ ನುಂಡಿ ಹಿಂಗ ತಿನ್ನಿಸ್ಕೋತ ಹೊಂಟ್ರ ಗಂಡಸರ ವಂಶ ಎಲ್ಲ ನಿರ್ವಂಶ ಆಗಿ ಹೋಗ್ತದ
ನನ್ನ ಮೈದ್ನ ನೋಡ್ರಿ, ಸ್ವರಿಗಿ ಸ್ವರಿಗಿ ಸಾಯೋ ಹೆಣ ಆಗ್ಯದ. ನೀನು ಇರೋ ಬರೋ ತುಪ್ಪನೆಲ್ಲ ಬಳ್ಕೊಂಡು ಒಬ್ಬಾಕೆ ಕುಡಿತಿ ಅಂತ ಕಾಣಿಸ್ತದ. ಅದಕ್ಕ ಹಿಂಗ ಒಬ್ಬಿ ಸ್ವಂಟನ ಬಗ್ಗುವಲ್ದು ಹೋಗೋ. ಸ್ವಂಟ ಬಗ್ಸಿ ಅರ್ಶನ ಹಚ್ಚು. ಅದ್ ಹೆಂಗ ಸ್ವಂಟ ಬಗ್ಗುದಿಲ್ಲ ಅಂತ ನಾನು ನೋಡ್ತೀನಿ. ಅಡಿ ಹೆಂಗ ಬುಗ್ರಿ ಥರ ಆಡಿಸ್ಲಿಕ್ಕತ್ತಾರ ನನ್ನ. ಈ ದೀಪ ಎಲ್ಲಿ ಹಾಳಾಗ ಹೋದ್ಲು? ಅಕ್ಕಿಗೆ ಬೈಬೇಕಾಗಿರೋದನ್ನ ನನಗ ಬೈಲಿಕ್ಕತ್ತಾರ. ಹೊರಗಡೆ ಅಮಿತಾ ಕಾಣಿಸಿದ್ರೆ ನಾ ಚಿಲ್ಕ ತೆಗಿಯಕ್ಕೆ ಹೇಳ್ತೀನಿ. ಅವನಾದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ. ಅವನ ಬಾಗಿಲು ತೆಗೆದ ತಕ್ಷಣ ಯಾರು ಹೊರಗಡೆ ಇಲ್ದಾರೆ ನೋಡ್ಕೊಂಡು ನೀವು ಹೋಗ್ಬೋದು. ಸರಿ. ಅರಿಶಿನ ಹಚ್ಚಿದ ಹುಡುಗಿ ಮೈನ ಒಣಗ್ಲಿಕ್ ಬಿಡ್ತೀರೇನು? ನಾಲ್ಕು ಜನ ಮುತ್ತೈದಾರ ಅರಿಶಿನ ಹಚ್ಚಿದ್ರೆ ಸಾಕು, ಬಂದವರೆಲ್ಲ ಏನು ಹಚ್ಚೋದು ಬೇಡ. ನಡೀರಿ, ಕರ್ಕೊಂಡು ಹೋಗೋಣ. ಲಕ್ಷ್ಮೀ, ಎಲ್ಲವ ನಿನ್ನ ಡಿಗ್ರಿ ಸೊಸೆ ಅರ್ಶನ ಕಾರ್ಯ ಮುಗಿದ್ರು ಆಕೆ ಮುಖದರ್ಶನ ಇಲ್ಲಲ್ಲ.
ಮಾರಿ ತೋಕೊಂಡು ಸೀರಿ ಬದಲು ಮಾಡ್ಲಿಕ್ಕೆ ಇಷ್ಟು ಹೊತ್ತ? ಅಯ್ಯೋ ನಮ್ಮವ್ವ, ಯಾವ ದಿಕ್ಕಿಂದ ಹಿಡ್ಕೊಂಡು ಬಂದೀವ ಆಕಿನ್ನ? ಆಕೇನು ಮದುವೆ ಮನೆಗೆ ಬಂದಾಳೋ ಇಲ್ಲ ಮಸಳಕ್ಕೆ ಬಂದಾಳೋ? ಈ ಮನೆ ಸೊಸಿಯಾಗಿ ಎಲ್ಲ ಕಾರ್ಯದೊಳಗೂ ಸೇರ್ಬೇಕಂತ ಗೊತ್ತದ ಇಲ್ಲ? ಇಷ್ಟೊತ್ತಾದ್ರೂ ಕ್ವಾಣಿ ಬಿಟ್ಟು ಹೊರಗೆ ಬಂದಿಲ್ಲ ಅಂದ್ರೆ ಮದುವೆ ಹೆಣ್ಣು ತಾನ ಅಂತ ತಿಳ್ಕೊಂಡ್ಬಿಟ್ಟಾಳೋ ಹೆಂಗೋ? ಏನವ ನಿನ್ನ ಡಿಗ್ರಿ ಸೊಸಿ ಅಕ್ಕಿ ಕಾಳು ಮುಹೂರ್ತಕ್ಕೆ ಬರೋಣ ಅಂತ ಅನ್ಕೊಂಡಾಳೋ ಹೆಂಗೋ? ನೋಡೋಣ ನಡಿ, ಅದ್ಯಾವ ಸೀಮಿ ಸೀರೆ ಉಟ್ಕೊಂಡು ಸಿಂಗಾರ ಮಾಡ್ಕೊಂಡು ಥಕ 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 ಅಂತ ಕುಣಿಲಿಕತ್ತಾಳೋ? ಬಾ. ದೀಪವ್ರೆ, ನಾವಿವಾಗ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ, ಏನಾದರೂ ಪ್ರಯತ್ನ ಮಾಡಲೇಬೇಕು. ಒಂದು ಕೆಲಸ ಮಾಡಿ, ನೀನೊಂದು ಭುಜದ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಳ್ಳಿ, ಹೊರಗಡೆ ನಮ್ಮ ಹುಡುಗರು ಯಾರು ಓಡಾಡ್ತಾ ಇರ್ತಾರೆ, ನಾವು ಅಮಿತ್ ಕಂಡ್ರೆ ಕರೀರಿ. ಹಾಂ ಸರಿನಾ? ಹಾಂ. ಏನು ನಾನು ನಿಮ್ಮ ಭುಜದ ಮೇಲೆ ಕಾಲಿಡೋದಾ? ರೀ ದೀಪವ್ರೆ, ಈಗ ಅದನ್ನೆಲ್ಲ ಯೋಚನೆ ಮಾಡೋಕೆ ಸಮಯ ಇಲ್ಲ, ಮೊದಲು ನೀವು ಇಲ್ಲಿಂದ ಹೊರಗಡೆ ಹೋಗ್ಬೇಕಷ್ಟೇ. ಹಾಂ ಬೇಗ. ಹಾಂ ಹುಡುಕಿ ಹುಡುಕಿ ಕಾಲನ ಶಕ್ತಿ ಎಲ್ಲ ಸೋಸಿ ಹೋತು. ಕ್ವಾಣಿ ಒಳಗೂ ಇಲ್ಲ, ಎಲ್ಲಿದ್ದಾಳೋ ಏನೋ. ಅಕ್ಷತಾ, ಆಕಾಶನ ಹೆಂಡತಿ ನೋಡಿ, ಏನು ಇಲ್ಲ. ಯಶೋಧ, ಆಕಾಶನ ಹೆಂಡತಿ ನೋಡಿ, ಏನು ಇಲ್ಲ. ನೋಡಿ, ಏನು ಇಲ್ಲ. ಅತ್ತಿ ಅವರ ನೋಡಿದೇನವ? ಯಾರಿಗೂ ಗೊತ್ತಿಲ್ಲ, ಯಾರೋ ನೋಡಿಲ್ಲ. ಯಾವ ಗೂಡ್ನಾಗ ಹೋಗಿ ಹೊಕ್ಕೊಂಡಾಳ ಅಂತೀನಿ. ಸರಿ ಸೇರುವುದೇ
ದೀಪ